ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಟೆಕ್ ಮಾಸ್ಟರ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಚಾನಲ್ಗಾಗಿ ಒಂದು ಹೊಸ ಟ್ರೈಪಾಡನ್ನು ಬೈ ಮಾಡಿದ್ದೀವಿ. ಆ ಟ್ರೈಪಾಡ್ನ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಹಾನೆಸ್ಟ್ ರಿವ್ಯೂ ಮತ್ತು ಆ ಟ್ರೈಪಾಡ್ನ ಅನ್ಬಾಕ್ಸಿಂಗನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ, ನೀವೇನಾದರೂ ಅದರೊಳಗೆ ಟೆಕ್ ಯೂಟ್ಯೂಬರ್ ಆಗಿದ್ದರೆ, ನಿಮಗೆ ಫೇಸ್ ಕ್ಯಾಮ್ ಮಾಡೋದು ಅತಿ ಮುಖ್ಯವಾಗಿ ಬೇಕಾಗಿರುತ್ತೆ. ಹೀಗಾಗಿ ನಿಮಗೆ ಟ್ರೈಪಾಡ್ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಟ್ರೈಪಾಡನ್ನು ನೀವು ಬೈ ಮಾಡಲೇಬೇಕು. ಹಾಗೆ ನಿಮಗೆ ಯಾವ ಕ್ವಾಲಿಟಿ ಚೆನ್ನಾಗಿರುತ್ತೋ ಅದನ್ನು ಸರ್ಚ್ ಮಾಡಿಕೊಂಡು ನೀವು ಬೈ ಮಾಡಿ. ಮೊದಲನೇದಾಗಿ ಈ ಟ್ರೈಪಾಡನ್ನು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಅನ್ಬಾಕ್ಸನ್ನು ಚೆಕ್ಕನ್ನೇ ಮಾಡ್ಕೊಂಬಿಡೋಣ. ಈ ಟ್ರೈಪಾಡ್ನ ಹೆಸರು ಬಂದುಬಿಟ್ಟು ಕೇಬೂಮ್ ಮೊಬೈಲ್ ಟ್ರೈಪಾಡ್ ಸ್ಟ್ಯಾಂಡ್ ಅಂತ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿಯನ್ನು ನೋಡೋದಾದರೆ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಟ್ರೈಪಾಡನ್ನು ಮೂರು ಸ್ಟೇಜ್ನಲ್ಲಿ ಸೆಟ್ ಮಾಡ್ಕೋಬೋದು. ಅದು ಯಾವ ರೀತಿಯಪ್ಪ ಅಂತಂದರೆ, ನೀವೇ ನೋಡಿ, ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಏರಿಸ್ತಾ ಹೋಗಬೇಕು. ನಿಮಗೆ ಯಾವ ಸ್ಟೆಪ್ನಲ್ಲಿ ನಿಮ್ಮ ವಿಡಿಯೋ ರೆಕಾರ್ಡಿಂಗ್ ಕರೆಕ್ಟ್ ಅನಿಸುತ್ತೋ ಅಲ್ಲಿಗೆ ನೀವು ಸೆಟ್ ಮಾಡಿ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಹಾಗೆ ತ್ರೀ ವೇ ಹೆಡ್ ಕೂಡ ಇದೆ, ಅಂದರೆ ನೀವು ಮೂರು ಲೆವೆಲ್ನಲ್ಲಿ ನಿಮ್ಮ ಟ್ರೈಪಾಡನ್ನು ಸೆಟ್ ಮಾಡ್ಕೋಬೋದು. ಹಾಗೆ ಬಿಲ್ಟ್ ಇನ್ ಲೆವೆಲ್, ಅಂದರೆ ನೀವು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಬಿಲ್ಟ್ ಮಾಡಿ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಹಾಗೆ ನಾಲ್ಕು ಅಲ್ಯೂಮಿನಿಯಂ ಲೆಗ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೂ ಕ್ವಿಕ್ ಲೆವೆಲರ್ ಕ್ಲಾಕ್, ಅಂದರೆ ನಿಮಗೆ ಒಂದು ಲೆವೆಲ್ ಮಾಡಲು, ಟ್ರೈಪಾಡನ್ನು ಲೆವೆಲ್ ಮಾಡಲು ಬಬಲನ್ನು ಕೂಡ ನೀಡಿರ್ತಾರೆ. ನಿಮಗೆ ಈ ಟ್ರೈಪಾಡ್ನಲ್ಲಿ ನಿಮಗೆ ಮೂರು ಸ್ಟೇಜನ್ನು ಏರಿಸೋಕೆ ಇಳಿಸೋಕೆ ಕ್ಲಿಪ್ಗಳನ್ನು ಕೊಡಲಾಗಿದೆ. ಆ ಕ್ಲಿಪ್ಗಳ ಮುಖಾಂತರವಾಗಿ ನೀವು ಸ್ಟೇಜ್ ಬೈ ಸ್ಟೇಜ್ ಅದನ್ನು ಏರಿಸ್ಬೋದು, ಹಾಗೆ ಇಳಿಸಲು ಕೂಡ ಬೋದು. ಈ ಟ್ರೈಪಾಡ್ನ ಸ್ಪೆಸಿಫಿಕೇಷನನ್ನು ಇನ್ನೂ ಸ್ವಲ್ಪ ಹೇಳೋದಾದರೆ, ಇದಕ್ಕೆ ನೀವು ಮೊಬೈಲನ್ನು ಹೋಲ್ಡ್ ಮಾಡ್ಬೋದು. ಅದಕ್ಕೆ ನಿಮಗೆ ಒಂದು ಮೊಬೈಲ್ ಹೋಲ್ಡ್ರನ್ನು ಸಹ ಕೊಟ್ಟಿರ್ತಾರೆ. ಅದನ್ನು ನೀವು ಸೆಟ್ ಮಾಡಿ ನಿಮ್ಮ ಮೊಬೈಲ್ನಿಂದ ನೀವು ರೆಕಾರ್ಡ್ ಕೂಡ ಮಾಡ್ಬೋದು. ಈ ಟ್ರೈಪಾಡನ್ನು ತೊಗೊಳ್ಬೋದಾ ಅಥವಾ ತೊಗೊಳ್ಬಾರ್ದ ಅಂತ ನನ್ನ ಸಲಹೆಯನ್ನು ಕೇಳೋದಾದರೆ, ನೀವೇನಾದರೂ ಯೂಟ್ಯೂಬ್ಗೆ ಬಿಗಿನರ್ಸ್ ಆಗಿದ್ದರೆ ಈ ಟ್ರೈಪಾಡ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಪ್ರೊಫೆಷನಲ್ ಆಗಿ ಏನಾದರೂ ವಿಡಿಯೋನ ಮಾಡಬೇಕನಿಸಿದರೆ ನಿಮಗೆ ಈ ಟ್ರೈಪಾಡ್ ಉತ್ತಮವಲ್ಲ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.